ಅದರಿಂದಾಗಿ ನಿಮ್ಮ ಚಾನಲ್ ಮುಖಾಂತರ ಸಮಸ್ತ ಭಾರತೀಯರಿಗೂ ಹಾಗೂ ಕನ್ನಡಿಗರಿಗೂ ಸಹ ಬರುವ ಟಿಪ್ಪು ಜಯಂತಿಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಟಿಪ್ಪು ಜಯಂತಿನ ಆಚರಣೆ ಬಿ ಜೆ ಪಿಯವರ ಪರ್ಮಿಷನ್ ತೊಗೊಂಡು ಆಚರಣೆ ಮಾಡುವಂಥದ್ದಲ್ಲ ಖಂಡಿತವಾಗ್ಲೂ ಬಿ ಜೆ ಪಿಯವರಿಗೆ ಅವರಿಗೆ ಟಿಪ್ಪು ಸುಲ್ತಾನ್ರವರ ಬಗ್ಗೆ ತಿಳಿವಳಿಕೆ ತುಂಬ ಕಡಿಮೆ ಇದೆ ಅಥವಾ ತಿಳುವಳಿಕೆ ಇದ್ರೂ ಸಹ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಎಲ್ಲರಿಗೂ ಅರ್ಥ ಆಗತ್ತೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಟಿಪ್ಪು ಜಯಂತಿಯನ್ನು ಆರಂಭಿಸಿರುವಂಥದ್ದು ಸಿದ್ದರಾಮಯ್ಯವರೇ ಆಗಿರ್ಬೋದು ಆದರೆ ಈಗ ಏನು ವಿರೋಧಿಸ್ತಾ ಇದ್ದಾರೆ ಬಿ ಜೆ ಪಿ ಅವರು ನಾನು ಇದನ್ನು ಬಿ ಜೆ ಪಿ ನಾಯಕರ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಬೇಸ್ ಮೇಲೆ ಟಿಪ್ಪು ಸುಲ್ತಾನ್ರವರ ಟಿಪ್ಪು ಜಯಂತಿಯನ್ನು ವಿರೋಧಿಸ್ತಾ ಇದ್ದೀರಾ ನಿಮಗೆ ತಿಳುವಳಿಕೆ ಕಡಿಮೆ ಇದೆಯಾ ನಿಮಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇತಿಹಾಸಕಾರರಾದಂತಹ ಚಿಕ್ಕರಂಗೆ ತಲಕಾಡು ಚಿಕ್ಕರೆಂಗೇಗೌಡರ ಗೌಡರ ಮುಖ್ಯಸ್ಥರಾಗಿ ಮಾಡಿ ಒಂದು ಸಮಿ ಪುಸ್ತಕ ಸಮಿತಿಯನ್ನು ಮಾಡಿ ಟಿಪ್ಪುರವರ ತ್ಯಾಗ ಬಲಿದಾನ ಅವರ ಶೌರ್ಯ ಅವರ ವೀರತ್ವಗಳ ಬಗ್ಗೆ ಅವರ ಕರ್ನಾ ಕರ್ನಾಟಕಕ್ಕೆ ಹಾಗೂ ಭಾರತ ದೇಶಕ್ಕೆ ಅವರು ಕೊಟ್ಟಂತಹ ಕೊಡುಗೆಯ ಬಗ್ಗೆ ಸಂಪೂರ್ಣವಾದ ಒಂದು ಪುಸ್ತಕವನ್ನು ತಯಾರು ಮಾಡಲಿಕ್ಕೆ ಸಂಪೂರ್ಣವಾಗಿ ಒಂದು ಪುಸ್ತಕವನ್ನು ತಯಾರು ಮಾಡುವಂತಹ ಕೆಲಸಕ್ಕೆ ಚಾಲನೆ ಕೊಟ್ಟಂಥವ್ರೆ ಯಡಿಯೂರಪ್ಪನವರು ಆವಾಗ ಟಿಪ್ಪು ಮತಾಂತನಾಗಿರ್ಲಿಲ್ವಾ ಆವಾಗ ಟಿಪ್ಪು ಹಿಂದೂ ವಿರೋಧಿ ಆಗಿರ್ಲಿಲ್ವ ಆಮೇಲೆ ಏನಾದರೂ ಇತಿಹಾಸ ಬದಲಾವಣೆ ಆಯ್ತಾ ಇದು ಎಲ್ಲದನ್ನ ಗಮನಿಸಬೇಕಾಗತ್ತೆ ಸನ್ಮಾನ್ಯ ಯಡಿಯೂರಪ್ಪನವರೇ ಈ ಒಂದು ಪುಸ್ತಕವನ್ನ ಟಿಪ್ಪು ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಹಾಗಾದ್ರೆ ಅದೆಲ್ಲ ಆಗಿತ್ತಾ ಯಾರನ್ನ ಓಲೈಸಕ್ಕೋಸ್ಕರ ಅದನ್ನು ಮಾಡಿದ್ರಿ ಆಮೇಲೆ ಅದೇ ಪುಸ್ತಕವನ್ನು ಸನ್ಮಾನ್ಯ ನಂತರ ಬಂದಂತಹ ಮುಖ್ಯಮಂತ್ರಿಗಳ ಸದಾನಂದ ಗೌಡರು ಅದನ್ನು ಬಿಡುಗಡೆ ಮಾಡ್ತಾರೆ ಇದು ಎಲ್ಲದನ್ನ ಮಾಡಿ ಆದಮೇಲೆ ಇವಾಗ ಯಾಕೆ ಇದನ್ನ ವಿರೋಧಿಸ್ತಾ ಇದ್ದೀರಾ ಯಾವ ಕಾರಣ ಕೊಟ್ಟು ನೀವು ವಿರೋಧಿಸ್ತಿದ್ದೀರಾ ನೀವು ರಾಜಕಾರಣ ಮಾಡೋದಕ್ಕೋಸ್ಕರ ಟಿಪ್ಪು ಅವ್ರನ್ನ ಬಳಸ್ಕೋತಾ ಇದ್ದೀರಾ ಟಿಪ್ಪು ಜಯಂತಿಯನ್ನ ಬಳಸ್ಕೋತಾ ಇದ್ದೀರಾ ಟಿಪ್ಪು ಜಯಂತಿಯನ್ನ ಸರ್ಕಾರ ಆಚರಿಸಿದ ತಕ್ಷಣ ಮಾತ್ರ ಟಿಪ್ಪು ಅವರು ಗ್ರೇಟ್ ಆಗೋದಲ್ಲ ಹೀ ಇಸ್ ಲೆಜೆಂಡ್ ಅವರು ಭಾರತ ದೇಶದ ಒಬ್ಬ ಲೆಜೆಂಡ್ರಿ ವ್ಯಕ್ತಿತ್ವ ವ್ಯಕ್ತಿ ಅವ್ರನ್ನ ಬದಲಾಯಿಸಕ್ಕೆ ನಿಮ್ಮ ಈ ಟಿಪ್ಪು ಜಯಂತಿ ಪರ ವಿರೋಧ ಯಾವುದೇ ಇದ್ದರೂ ಸಹ ಟಿಪ್ಪು ಅವರ ವ್ಯಕ್ತಿತ್ವ ಅವರ ಬಲಿದಾನ ಅವರ ತ್ಯಾಗ ಅವರ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ಯಾರು ಸಹ ಅದನ್ನ ಒಂದಷ್ಟು ಒಂದು ಪಾಯಿಂಟ್ ಅಷ್ಟು ಸಹ ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ ನಾನು ಕೇಳುವಂಥದ್ದು ಬಿ ಜೆ ಪಿ ಅವರ ಎಲ್ಲ ಬಿ ಜೆ ಪಿ ಅವರಂತ ಹೇಳಕ್ಕೂ ಇಷ್ಟಪಡೋದಿಲ್ಲ ನಾನು ಪಾಪ ಎಷ್ಟೋ ಜನರು ಆ ಟಿಪ್ಪು ಸುಲ್ತಾನ ಜಯಂತಿಯನ್ನು ಟಿಪ್ಪು ಜಯಂತಿ ಇವಾಗಲೂ ಆಚರಣೆ ಮಾಡಿಕೊಂಡು ಅವ್ರ ಬಗ್ಗೆ ಗೌರವ ಕೊಟ್ಕೊಂಡಿರುವಂತಹ ಬಿಜೆಪಿಯಲ್ಲಿರುವಂತಹ ಎಷ್ಟೋ ಎಮ್ ಎಲ್ ಎರ ಎಷ್ಟು ಎಂ ಪಿಗಳಿದ್ದಾರೆ ಆದರೆ ಸನ್ಮಾನ್ಯ ಕೊಡಗು ಅವರು ಮಹಾ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಟಿಪ್ಪು ಅವರ ಬಗ್ಗೆ ನೀವು ಓದಿರುವಂತಹ ನೀವು ಎಲಿಮೆಂಟರಿ ಓದಿರುವಂತಹ ನೀವು ಹೈಸ್ಕೂಲ್ ಅಲ್ಲಿ ಓದಿರುವಂತಹ ಪುಸ್ತಕ ಅದು ಸುಳ್ಳ ನೀವು ನಾವುಗಳು ಎಲ್ಲರೂ ಸಹ ನಮ್ಮ ಗುರುಗಳು ನಮ್ಮ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿರುವಂತವರು ಮೈಸೂರು ಹುಲಿ ಅವರ ವೀರತ್ವದ ಬಗ್ಗೆ ಅವರ ಶೌರ್ಯದ ಬಗ್ಗೆ ನಮ್ಮಲ್ಲಿ ಅವರ ಹೀರೋಯಿಸಮ್ ಆಗಿ ನಮಗೆ ಪಾಠ ಮಾಡಿಕೊಂಡು ನಮಗೆ ಆ ತಿಳುವಳಿಕೆಯನ್ನು ಬೆಳೆಸ್ಕೊಂಡು ಬಂದ್ರಲ್ಲ ಅದು ಸುಳ್ಳ ಹಾಗಾದ್ರೆ ಅಂದಿನ ಹಿರಿಯರು ಆ ಪುಸ್ತಕವನ್ನ ಬರೆದ್ರಲ್ಲ ಚಿಕ್ಕ ಮಕ್ಕಳಿಗೆ ಪಾಠ ಪುಸ್ತಕಗಳಲ್ಲಿ ಪಠ್ಯ ಪುಸ್ತಕಗಳು ಇದೆಯಲ್ಲ ಟಿಪ್ಪು ಅವ್ರ ಬಗ್ಗೆ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರ ಅವರು ಹಾಗಾದರೆ ಆ ಹಿರಿಯರು ಮೂರ್ಖರು ಅಂತ ನೀವು ಹೇಳಕ್ಕೆ ಕೊಟ್ಟಿದ್ದೀರಾ ಅವ್ರು ಐವಿದ್ಯಾವಂತರು ಅಂತ ಹೇಳಿಕೊಟ್ಟಿದ್ದೀರೋ ನೋಡಿ ನಾನು ಕೇಳ್ತಾ ಇರೋ ಸಮಸ್ತ ನಾನು ಕನ್ನಡಿಗರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟನೇ ಟಿಪ್ಪು ಅವರನ್ನು ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೆ ಇವರನ್ನ ದೂರಬೇಕಾದ್ರೆ ಇವರು ಫೇಕ್ ಮೆಸೇಜ್ಗಳನ್ನು ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹಂಚ್ತಾ ಇದ್ದಾರೆ ದಯವಿಟ್ಟು ಪರಾಮರ್ಶಿಸಿ ಅದನ್ನ ಅದೇ ತರಲ್ಲಿ ಫಾರ್ವರ್ಡ್ ಮಾಡಬೇಡಿ ಅವ್ರ ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ಳಿ ಇದು ಬಿ ಜೆ ಪಿ ಅವರು ಬರೆದಿರುವಂತಹ ಇತಿಹಾಸ ಯಾವುದು ಟಿಪ್ಪು ಮಥಾಂಧ ಟಿಪ್ಪು ಕ್ರೂರಿ ಇದು ಬಿ ಜೆ ಪಿ ಅವರು ಬರೀತಿರುವಂತಹ ಇತಿಹಾಸ ನಿಮಗೆ ತಲಕಾಡು ಚಿಕ್ಕ ಚಿಕ್ಕರಂಗಗೌಡರಂತಹ ಇತಿಹಾಸಕಾರರು ತುಂಬ ಜನ ಸಿಗ್ತಾರೆ ಅವರು ಯಾವುದೇ ಪಕ್ಷದ ವಕ್ತಾರರಲ್ಲ ಯಾವುದೇ ಪಕ್ಷದ ಪರವಾಗಿ ಇಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ನಾನು ಸಹ ಪರಿಪಕ್ವವಾಗಿ ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ತಿಳಿದಿದ್ದೀನಿ ಅಂತಲ್ಲ ಆದರೆ ಕೆಲವೊಂದು ಪುಸ್ತಕಗಳನ್ನು ಓದಿದಾಗ ನಿಮ್ಗೆ ನಾಚಿಕೆ ಆಗಬೇಕು ಬಿ ಜೆ ಪಿ ಅವರಿಗೆ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿದ್ದಾರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡಿದ್ರ ಹೆಮ್ಮೆ ನಮ್ಮಲ್ಲಿ ಇರ್ಬೇಕಾಗತ್ತೆ ಅಂತಹ ಯುವಕರಿಗೆ ಸ್ಪಿರಿಟ್ ಉತ್ಸಾಹ ತುಂಬುವಂಥದ್ದಾಗಬೇಕಾಗತ್ತೆ ಅದನ್ನ ಬಿಟ್ಟು ನಿಮ್ಮ ಗಲೀಜು ರಾಜಕೀಯಕ್ಕೆ ಅದನ್ನು ಬಳಸ್ಕೊತಾ ಇದ್ದೀರಾ ಟಿಪ್ಪು ಸುಲ್ತಾನ್ ನೀವು ಟಿಪ್ಪು ಸುಲ್ತಾನ್ ಜಯಂತಿಯವ್ರನ್ನ ವಿರೋಧಿಸೋದಾದ್ರೆ ನೀವು ಮೊದಲು ಸಂವಿಧಾನವನ್ನು ವಿರೋಧಿಸಬೇಕಾಗತ್ತೆ ಹಾಗಾದರೆ ನೀವು ದೇಶ ಪ್ರೇಮದ ಬಗ್ಗೆ ರಾಷ್ಟ್ರ ಪ್ರೇಮದ ಬಗ್ಗೆ ಬಿ ಜೆ ಪಿಯವರು ಪಾಠ ಹೇಳಕ್ಕೆ ಬರ್ತಾ ಇದ್ದೀರಾ ನಿಮಗೆ ಗೊತ್ತಿರಬೇಕಾಗತ್ತೆ ಸಂವಿಧಾನದ ಪರ್ಟಿಕ್ಯುಲರ್ ಇಷ್ಟನೇ ಪೇಜಿನಲ್ಲಿ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಹಾಗಾದರೆ ನೀವು ಏನು ಹೇಳಕ್ಕೆ ಕೊಟ್ಟಿದ್ದೀರಾ ನೀವು ಯಾವುದ್ರ ಬಗ್ಗೆ ಜನರಿಗೆ ತಿಳಿಸೋಕೊಟ್ಟಿದ್ದೀರಾ ಸಂವಿಧಾನ ನೀವು ಇಲ್ಲ ಸಂವಿಧಾನವನ್ನು ನೀವು ಫಾಲೋ ಮಾಡೋದಿಲ್ಲ ನಿಮಗೆ ನೀವು ಬೇರೆಯವರಿಗೆ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳಕ್ಕೆ ಹೋಗ್ತಾ ಇದ್ದೀರಾ ಆದರೆ ನಿಮಗೆ ಸಂವಿಧಾನದ ಬಗ್ಗೆ ಈ ಸರ್ಕಾರ ತಗೊಂಡಂತ ನಿರ್ಧಾರವನ್ನು ಹೇಗೆ ಗೌರವಿಸಬೇಕು ಅನ್ನುವಂಥ ಇನ್ ಎಳ್ಳಷ್ಟು ತಿಳುವಳಿಕೆ ನಿಮ್ಮಲ್ಲಿ ಇಲ್ಲ ನಮಗೆ ಶೋಭಾ ಕರಂದ್ಲಾಜೆ ಅವರಾಗ್ಲಿ ಪ್ರತಾಪ್ ಸಿಂಹ ಅವರಾಗ್ಲಿ ಅನಂತ್ ಕುಮಾರ್ ಹೆಗ್ಡೆ ಅವರಂತಾಗಲಿ ಇವ್ರು ಬರೆದಿರುವಂಥ ಇತಿಹಾಸ ನಮಗೆ ಬೇಡ ಇತಿಹಾಸಕಾರರು ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ನಿಜವಾದ ಅವರ ವ್ಯಕ್ತಿತ್ವ ಅವರ ಆಡಳಿತ ಅವರ ಆಳ್ವಿಕೆ ಅವರು ಹೇಗೆ ಜಾತ್ಯಾತಿಥಿ ಆಗಿದ್ರು ಅವರ ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ ಬಿ ಜೆ ಪಿ ಅವರಿಗೆ ಟಿಪ್ಪು ಕೋಮುವಾದಿ ಅಂತ ಹೇಳ್ತಾರಲ್ಲ ಟಿಪ್ಪು ಅವರ ಆಡಳಿತದಲ್ಲಿದ್ದಂತಹ ಎಲ್ಲ ಮಿನಿಸ್ಟ್ರುಗಳು ಈಗ ಏನು ಮಿನಿಸ್ಟ್ರು ಅಂತ ನಾವು ಕರಿತೀವಿ ದಿವಾನ್ರಾಗಿರ್ಬೋದು ಸೇನಾಧಿಪತಿಗಳಾಗಿರ್ಬೋದು ಆ ಲೆಕ್ಕಾಚಾರ ಪಡ್ಕೊಳ್ಳೋದು ಮಾಡೋದು ಮಾಡೋದಕ್ಕೆ ಒಬ್ಬರು ಸಹ ಮೇಲ್ವರ್ಗದವರಾಗಿದ್ದರು ಬ್ರಾಹ್ಮಣರಾಗಿದ್ದರು ಹಿಂದೂಗಳಾಗಿದ್ದರು ಆದರೆ ಟಿಪ್ಪು ಅವರನ್ನ ವಿರೋಧಿಸ್ತಿರುವಂಥವರು ಅವರೇ ಕಾರಣ ಯಾಕಂತ ಹೇಳಿದ್ರೆ ಟಿಪ್ಪು ದಲಿತರನ್ನ ಹಿಂದುಳಿದ ವರ್ಗವರನ್ನ ಯಾರು ಮೇಲ್ಜಾತಿಯವರು ತುಳಿತಾ ಇದ್ರು ಹಿಂದುಳಿದ ವರ್ಗದವರನ್ನ ದಲಿತರನ್ನ ತುಳಿತಾ ಇದ್ರು ಅವರನ್ನ ಸಮಾನತೆಯಲ್ಲಿ ಒಂದು ಒಂದು ವೇದಿಕೆಗೆ ತೊಗೊಂಡ್ಬರ್ತಾರೆ ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನ ಕರ್ಕೊಂಡ್ಬಂದಿದ್ದೆ ಅದೇ ಒಂದೇ ಕಾರಣಕ್ಕೆ ಅವರು ಇವಾಗ ದೂರತಾ ಇರುವಂಥದ್ದು ಟಿಪ್ಪು ಸುಲ್ತಾನ್ ಜಾತಿವಾದಿ ಆಗಿದ್ರೆ ಮಥಾಂಧನಾಗಿದ್ದರೆ ಶ್ರೀರಂಗಪಟ್ಟಣದ ದೇವಸ್ಥಾನ ತುಳಿತಾ ಇರಲಿಲ್ಲ ಅವರ ಪ್ಯಾಲೇಸ್ ಎದುರುಗಡೆನೇ ಇರುವಂತಹ ಅಕ್ಕಪಕ್ಕ ಎಷ್ಟೋ ದೇವಸ್ಥಾನಗಳನ್ನ ನೀವು ನೋಡ್ಬೋದು ನೀವು ಶೃಂಗೇರಿಯ ಶಂಕರ ಮಠಕ್ಕೆ ಅವರ ಕೊಡುಗೆ ಏನು ಅಂತ ಶೃಂಗೇರಿ ಮಠಕ್ಕೆ ಅವರ ಕೊಡುಗೆ ಏನು ಅಂತ ನೀವು ನೋಡ್ಬೋದು ಇದನ್ನೆಲ್ಲ ನೋಡಿದ ಮೇಲೆ ಮತ್ತೆ ಆ ಬಂಡತನ ಇದೆಯಲ್ಲ ಮುಸ್ಲಿಮ್ ಆಗಿರೋ ಒಂದೇ ಹೆಸರಿಗೆ ಬಹುಶಃ ನಾನು ಸಮಸ್ತ ಕನ್ನಡಿಗರಿಗೆ ಎಲ್ಲ ಹಿಂದೂ ಬಾಂಧವರಿಗೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ ಹೇಳ್ಬಡ್ತೀನಿ ಬಹುಶಃ ಟಿಪ್ಪು ಸುಲ್ತಾನ್ ಜಾಗದಲ್ಲಿ ಟಿಪ್ಪು ನಾಯಕ್ ಟಿಪ್ಪು ಒಡೆಯರ್ ಟಿಪ್ಪು ಎಡ್ಸಿಟ್ರಾ ಅಂತ ಏನಾದರೂ ಹೆಸರು ಇದ್ದಿದ್ರೆ ಇವತ್ತು ಇದೇ ಬಿ ಜೆ ಪಿ ಟಿಪ್ಪು ಸುಲ್ತಾನ್ರವರಿಗೆ ಪೂಜೆ ಮಾಡ್ತಾ ಇದ್ರು ಡೈಲಿ ಪೂಜೆ ಮಾಡ್ತಾ ಇದ್ರು ಟಿಪ್ಪು ಸುಲ್ತಾನ್ಗೆ ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಟಿಪ್ಪು ಸುಲ್ತಾನ್ ಆದರೆ ಇಂತಹ ನಾಚಿಕೆಗೇಡಂತಹ ರಾಜಕಾರಣಕ್ಕೆ ಅಂತಹ ಮಹಾನ್ ವ್ಯಕ್ತಿಯನ್ನು ಎಳೆದು ತರುವಂತದ್ದು ಇದೆಯಲ್ಲ ಅದು ಅದು ನಮ್ಮ ದುರ್ದೈವ ಕನ್ನಡಿಗರ ದುರ್ದೈವ ನಮ್ಮ ಭಾರತೀಯರ ದುರ್ದೈವ ಟಿಪ್ಪು ಸುಲ್ತಾನ್ ರಾವ್ರು ಬರೇ ಕರ್ನಾಟಕಕ್ಕೆ ಆ ಮೀಸಲಿಟ್ಟಂತಹ ವ್ಯಕ್ತಿ ಅಲ್ಲ ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರು ಅವರು ನಮ್ಮ ಬಗ್ಗೆ ಕೇಳುವಂಥದ್ದು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅದು ಕನ್ನಡಿಗರಾಗಿ ನಾವು ಹೆಮ್ಮೆ ಪಡಬೇಕು ಅದನ್ನ ಬಿಟ್ಟು ಇಷ್ಟೊಂದು ಅಸಹ್ಯವಾದಂತಹ ರಾಜಕಾರಣಕ್ಕೆ ಆ ಎಷ್ಟು ಚುಚ್ಛವಾಗಿ ಮಾತಾಡ್ತಾರೆ ಮತಾಂಧ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಇರುವಂತಹ ಇತಿಹಾಸವನ್ನ ಓದಿಕೊಳ್ಳದೆ ತಿಪ್ಪು ಅವರು ಮತಾಂಧರಾಗಿದ್ರು ಕ್ರೂರಿ ಆಗಿದ್ರು ಅಂತ ಹೇಳೋದಾದ್ರೆ ನಾನು ಕೇಳಬೇಕಾಗಿರುವಂತಹದ್ದು ಬಿಜೆಪಿ ನಾಯಕರಿಗೆ ಅವರ ಆಡಳಿತದಲ್ಲಿ ಅವರು ಇಷ್ಟು ಜನರನ್ನ ಕೊಂದ್ರು ಇಷ್ಟು ಜನರನ್ನ ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಯಾವುದೇ ಆಧಾರ ಇಲ್ಲದೆ ಮಾತಾಡ್ತೀರಾ ಆದ್ರೆ ನಾನು ನೆನಪಿಸಕ್ಕೆ ಇಷ್ಟಪಡ್ತೀನಿ ಅವರಿಗೆ ಹದಿನೈದು ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ಆರಂಭಿಸಿದ್ರಿ ಹಿಂದೂ ಮುಸಲ್ಮಾನ್ ಗಲಾಟೆನ ಭಾರತ ದೇಶದಲ್ಲಿ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ನಡೆದಂಥ ಮಾರಣ ಹೋಮ ಎರಡರಿಂದ ಮೂರು ಸಾವಿರ ಜನರ ಕಗ್ಗೊಲೆ ಆಗುತ್ತೆ ಅಲ್ವಾ ಇದು ಯಾರು ಮಾಡಿರುವಂಥದ್ದು ಇದು ನಾವು ಇತಿಹಾಸವನ್ನು ಕೆದಕಬೇಕಾಗಿಲ್ಲ ಎಲ್ಲರಿಗೂ ತಿಳಿದಿರುವಂಥ ವಿಷಯ ಆವಾಗ ಗುಜರಾತಿನ ರಾಜ ಯಾರಾಗಿದ್ರು ಸೇನಾಧಿಪತಿ ಯಾರಾಗಿದ್ರು ಇದು ಕಣ್ಣೆದುರುಗಡೆ ಇರುವಂತಹ ನಿದರ್ಶನಗಳನ್ನ ಬಿಟ್ಟು ಆತ ಮಥಾಂಧ ಕ್ರೂರಿ ಅನ್ನುವಂತಹದ್ದು ಯೂಸ್ ಮಾಡ್ತಾ ಇದ್ದೀರಲ್ಲ ಬಳಸ್ತಾ ಇದ್ದೀರಾ ಪದಗಳನ್ನು ನೀವು ಇದಕ್ಕೆ ಉತ್ತರ ಕೊಡಿ ಹದಿನೈದು ವರ್ಷಗಳ ಹಿಂದೆ ನಡೆದಂತಹ ಹತ್ಯಾಕಾಂಡದಲ್ಲಿ ಯಾರು ಜವಾಬ್ದಾರರು ಯಾರು ಅಂದಿನ ಆ ರಾಜ್ಯದ ರಾಜರಾಗಿದ್ರು ಇವತ್ತು ಅವ್ರು ಯಾವ ಪೊಸಿಷನ್ ಇದ್ದಾರೆ ಅಂದಿನ ಸೇನಾಧಿಪತಿ ಅಂದಿನ ರಾಜ ಇವತ್ತು ನಮ್ಮ ದೇಶವನ್ನ ಆಳ್ತಾ ಇದ್ದಾರೆ ಅಂದ್ರೆ ಭಾರತ ದೇಶದ ಜನತೆ ನಾವು ಕ್ಷಮೆಯ ಕ್ಷಮೆ ಕೊಡೋದ್ರಲ್ಲಿ ಅವರನ್ನು ಕ್ಷಮಾಪಣೆಯನ್ನು ಮಾಡೋದರಲ್ಲಿ ನಾವು ಎತ್ತಿದೆ ಕೈ ನಮಗೆ ಅದನ್ನು ಮರಿತೀವಿ ಅವ್ರನ್ನ ಕ್ಷಮಿಸ್ತೀವಿ ಆದರೆ ಹಿಸ್ಟ್ರಿಯೇ ಇಲ್ಲ ಅದು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಇರುವಂಥ ಯಾವುದೇ ಹಿಸ್ಟ್ರಿಗಳಿಲ್ಲ ಅದನ್ನು ಹೋಗಿ ತಗೊಂಡು ಇಲ್ಲದೆ ಇರೋದನ್ನು ಕ್ರೂರಿಯಾಗಿ ಮತಾಂಧ ಆಗಿ ನಿರ್ಬಂಧಿಸುವಂಥಿದೆಯಲ್ಲ ಇದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ ಆದ್ದರಿಂದ ನಾನು ಕೇಳುವಂಥದ್ದು ಪ್ರತಿಯೊಬ್ಬರಿಗೂ ಟಿಪ್ಪು ಸುಲ್ತಾನರ ಬಗ್ಗೆ ಅಭಿಮಾನವನ್ನು ನೀವು ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಆ ಅಭಿಮಾನವನ್ನು ಕಿತ್ತುಕೊಳ್ಳಲಿಕ್ಕೆ ಬಿ ಜೆ ಪಿ ಅವರ ಹತ್ರ ಸಾಧ್ಯ ಇಲ್ಲ ಅವರು ನಮ್ಮ ಕರ್ನಾಟಕದ ಒಬ್ಬ ಒಂದು ಒಂದು ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಎದೆ ತನ್ನ ಎರಡು ಮಕ್ಕಳನ್ನ ಇಟ್ಕೊಂಡು ಹಡ ಇಟ್ಕೊಂಡು ನನ್ನ ರಾಜ್ಯವನ್ನು ನೋಡಿಸ್ ಅವ್ರು ಬಹುಶಃ ಇವ್ರ ತರ ಹೇಡಿಗಳ ತರ ಕಾಂಪ್ರಮೈಸ್ ಮಾಡಿಕೊಂಡು ರಾಜ ಆಡಳಿತನ ಮಾಡಿದರೆ ಅಷ್ಟು ಬೇಗ ಅವರು ತೀರ್ಕೊತಾ ಇರಲಿಲ್ಲ ಶೈದ್ ಆಗ್ತಾ ಇರಲಿಲ್ಲ ಇನ್ನೂ ಆಡಳಿತ ಮಾಡ್ತಾ ಇದ್ರು ಆದರೆ ನಾನು ತೀರ್ಕೊಂಡ್ರೂ ಪರವಾಗಿಲ್ಲ ನಾನು ಶೈದಾದ್ರೂ ಪರವಾಗಿಲ್ಲ ನಾನು ಆ ರಾಜ್ಯವನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿದಂಥ ಮಹಾನ್ ನಾಯಕ ಒಬ್ಬರನ್ನ ತೋರಿಸಿ ನೋಡೋಣ ತೋರಿಸಿ ಎಲ್ಲರೂ ಸರೆಂಡರ್ ಬ್ರಿಟಿಷರಿಗೆ ತಮ್ಮ ತಮ್ಮದ ಸಂಸ್ಥಾನಗಳನ್ನು ಅವರಿಗೆ ಬಿಟ್ಟುಕೊಟ್ಟು ಅದು ಅವರ ಅಂಡರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂಡರಲ್ಲಿ ಬದುಕು ಸಂಸ್ ರಾಜಭವನವನ್ನು ಮಾಡಿದಂಥವ್ರು ಆದರೆ ಟಿಪ್ಪು ಸುಲ್ತಾನ್ರವರು ಆ ಥರ ಮಾಡಲಿಲ್ಲ ಆದ್ದರಿಂದ ಪ್ರತಿಯೊಬ್ಬರ ಹತ್ರ ಕೇಳ್ಕೊತೀನಿ ಟಿಪ್ಪು ಸುಲ್ತಾನ್ ನಮ್ಮ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಭಾರತೀಯರ ಹೆಮ್ಮೆ ಅದನ್ನು ಮುಸ್ಲಿಮ್ ಆಗಿರೋ ಒಂದು ಕಾರಣಕ್ಕೆ ಆ ಲೇಬಲನ್ನು ಹಚ್ಚೋಕ್ಕೆ ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವೋಟ್ ಬ್ಯಾಂಕೇ ಮುಸ್ಲಿಮ್ರವ್ರನ್ನ ದೂರುವಂಥದ್ದು ಅದನ್ನು ಪ್ರತಿಯೊಬ್ಬ ಭಾರತೀಯರು ಎಲ್ಲ ಸಮಾಜದವರು ಅರ್ಥ ಮಾಡಿಕೊಂಡು ದಯವಿಟ್ಟು ಒಬ್ಬ ಶ್ರೇಷ್ಠ ನಾಯಕನ ಜಯಂತಿನ ಆಚರಿಸೋಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ